ದಿವ್ಯಶ್ರೀ ಸೀಮಾಂತ ದಿನವೇ ನೇತ್ರದಾನ ಮಾಡಿದ ಇದೀಗ ಕಾಮಿಡಿ ಕಿಲಾಡಿಯ ಗೋವಿಂದೇಗೌಡ ಕುಟುಂಬ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ಕಾಮಿಡಿ ಕಿಲಾಡಿ ಶೋಕ್ಯಾತಿಯ ಗೋವಿಂದ ಗೌಡ ಹಾಗೂ ದಿವ್ಯಶ್ರೀ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ದಿವ್ಯಶ್ರೀ ಸೀಮಂತ ಅದ್ದೂರಿಯಾಗಿ ನಡೆದಿದ್ದು ಈ ಸಮಾರಂಭದಲ್ಲಿಯೇ ಗೋವಿಂದೇಗೌಡ ಕುಟುಂಬ ನೇತ್ರದಾನಕ್ಕೆ ಸಹಿ ಹಾಕಿದ್ದಾರೆ ಈ ವಿಷಯವನ್ನು ಗೋವಿಂದೇಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡದ ಕಿರುತೆರೆ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ಗೋವಿಂದೇಗೌಡ ಹಾಗೂ ದಿವ್ಯಶ್ರೀ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ದಿವ್ಯಶ್ರೀ ಸೀಮಂತ ಅದ್ದೂರಿಯಾಗಿ ನಡೆದಿದ್ದು ಈ ಸಮಾರಂಭದಲ್ಲಿಯೇ ಗೋವಿಂದೇಗೌಡ ಕುಟುಂಬ ನೇತ್ರದಾನಕ್ಕೆ ಸಹಿ ಹಾಕಿದೆ ಈ ವಿಷಯವನ್ನ ಗೋವಿಂದೇಗೌಡ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ನೇತ್ರದಾನದ ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರಿದ ಮಾನವೀಯ ನಟನಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಪತ್ನಿ ದಿವ್ಯಶ್ರೀ ಅವರ ಸೀಮಾಂತ ಕಾರ್ಯಕ್ರಮದಲ್ಲಿ ಡಾ ರಾಜ್ಕುಮಾರ್ ಚೇರ್ಮನ್ ಡಾ ಶೆಟ್ಟಿ ಸರ್ ಅವರ ಸಹಕಾರದೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಹೈ ಬ್ಯಾಂಕ್ ಮ್ಯಾನೇಜರ್ ವೀರೇಶ್ ಅವರ ಸಮ್ಮುಖದಲ್ಲಿ ನಾನು ನನ್ನ ಪತ್ನಿ ಹಾಗೂ ಬಂಧು ಬಳಗದವರು ನೇತ್ರದಾನ ಮಾಡಿದ್ದು ಜೀವನದ ಒಂದು ಸಾರ್ಥಕತೆ ಎನಿಸಿದ್ದು ಎಂದು ಕಾಮಿಡಿ ಕಿಲಾಡಿ ಖ್ಯಾತಿಯ ಗೋವಿಂದ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಹೆತ್ತವರಂತೆ ಹಾರೈಸುವಿರಿ ನೀವೆಲ್ಲ ಪ್ರಕಟವಾದರೂ ನಿಮ್ಮ ನಿಷ್ಕಲಕ್ಷ್ಮ ನಿಷ್ಕಲ್ಮಶ ಪ್ರೀತಿ ಬಾಂಧವ್ಯಗಳಲ್ಲಿರುವ ದೇವರುಗಳಲ್ಲಿ ಎಲ್ಲದರಲ್ಲೂ ನೀವೇ ಬೆಲ್ಲದ ಓರಾಡುವ ನಮ್ಮ ಪಾಲಿಗೆ ಯೇಸು ಶಿವ ಎಲ್ಲ ಎಂದು ಗರ್ಭಿಣಿ ದಿವ್ಯಶ್ರೀ ಜೊತೆಗಿನ ಫೋಟೋವನ್ನು ಗೋವಿಂದೇಗೌಡ ಅವರು ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರ ಥ್ಯಾಂಕ್ ಯು